ಕೃಷಿ ಉತ್ಪಾದನೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಯಲು ನೇರವಾಗಿ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗ್ರಾಹಕರಿಗೆ ಒದಗಿಸುವ ಪ್ರಧಾನಿ ಮೋದಿ ಕನಸಿನ ಎಸ್ಪಿಒ ಯೋಜನೆ ಯಶಸ್ವಿ ಮಾಡಲು ರೈತರು ಎಸ್ಪಿಒಗಳಿಗೆ ಸದಸ್ಯರಾಗಿ ಆರ್ಥಿಕವಾಗಿ ಸಬಲರಾಗಬೇಕೆಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಬೆನ್ನಿಹಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆ ಸಹಯೋಗದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಪ್ರಾಯೋಜಕತ್ವದಲ್ಲಿ ಬಸವಣ್ಣ ರೈತರ ಉತ್ಪಾದಕ ಕಂಪನಿ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಈಗಾಗಲೇ 10,000 ಎಸ್ಪಿಒಗಳನ್ನು ಆರಂಭಿಸಲಾಗಿದೆ. ರೈತರು ಕಾಯಕ ಯೋಗಿಯಂತೆ ಕಾರ್ಯಪ್ರವೃತ್ತರಾಗಿ ಮಧ್ಯವರ್ತಿಗಳ ಮೋಸಕ್ಕೊಳಗಾಗದೆ ಸ್ವಾವಲಂಬಿಯಾಗಲು ನೇರ ಖರೀದಿ ಹಾಗೂ ಮಾರಾಟದ ಉದ್ದೇಶ ಈ ಯೋಜನೆಯದ್ದಾಗಿದೆ ಎಂದರು. ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ದೇಶ ಕಂಡ ಅಗ್ರಗಣ್ಯ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಇಂದಿನ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಈ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ರೈತ ಹಾಗೂ ಸೈನಿಕರು ಕಾರಣ ಎಂದಿದ್ದಾರೆ. ಅದಕ್ಕಾಗಿ ರೈತರು ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಸಿಗಬೇಕೆಂಬ ದೂರದೃಷ್ಟಿಯಿಂದ 2024 ವೇಳೆಗೆ ರೈತರು ಬೆಳೆದ ಬೆಳೆಗೆ ದುಪ್ಪಟ್ಟು ಬೆಲೆ ಸಿಗಬೇಕೆಂಬ ಉದ್ದೇಶದಿಂದ ಈ ಎಸ್ಪಿಒಗಳನ್ನು ಆರಂಭಿಸಲಾಗಿದೆ ಎಂದರು. ಒಳಗ ಯಾವ ಬೆಳೆ ಅದಲ್ಲ ಆ ಬೆಳೆಯನ್ನ ನೀವು ಉತ್ಪಾದನೆ ಮಾಡೋದ್ರ ಜೊತೆಗೆ ಅದರ ಬೈ ಪ್ರಾಡಕ್ಟ್ಸ್ ಅನ್ನ ತಯಾರು ಮಾಡ್ಬೇಕು. ಈಗ ನಾವು ಕಬ್ಬು ಬೆಳೆದ್ರೆ ಸಕ್ಕರೆ ಅಂತ ಹೇಳಿ ಫ್ಯಾಕ್ಟ್ರಿಗೆ ಹಾಕ್ತೇವೆ, ಆದ್ರೆ ಇವತ್ತು ಬೆಲ್ಲ ಮಾಡೋದು ಕಡಿಮೆ ಆಗ್ಯದ. ಇವತ್ತು ನೀವು ಬೆಲ್ಲ ಮಾಡ್ಬೋದು. ಅದರಲ್ಲೇ ಪ್ರಧಾನಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರಂದ್ರ, ಬರೇ ಬೆಲ್ಲ ಮಾಡೋದಕ್ಕಿಂತ ಅದ್ರೊಳಗೆ ಕೆಮಿಕಲ್ಸ್ ಹಾಕಿ ಬೆಲ್ಲ ಮಾಡೋದಕ್ಕಿಂತ ಸಾವಯವ ಬೆಲ್ಲ ಮಾಡ್ರಿ. ಸಾವಯವ ಬೆಲ್ಲಕ್ಕೆ ಎಷ್ಟು ಡಿಮಾಂಡ್ ಐತಂದ್ರ, ನೀವು ಇಲ್ಲೇನಾದ್ರೂ ಆ ಒಂದು ಯೂನಿಟ್ ಹಾಕಿ ಸಾವಯವ ಬೆಲ್ಲ ತಯಾರು ಮಾಡಬೇಕು ಈ ಸಂಘದ ವತಿಯಿಂದ, ಈ ಸಂಸ್ಥೆ ವತಿಯಿಂದ ಅಂತಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಬ್ಸಿಡಿ ಕೂಡ ನಿಮಗ್ ಬರ್ತದ. ನಾನು ಬರೀ ಉದಾಹರಣೆ ಹೇಳ್ಕೋತ ಹೊಂಟೇನಿ, ಸಬ್ಸಿಡಿ ಕೂಡ ಬರ್ತದ. ಅದಕ್ಕೆ ಏನು ಮಾರ್ಗದರ್ಶನ ಬೇಕು, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಎಲ್ಲರೂ ಕೂಡ ಕವರ್ನಾಗ ಅದು ದೀಪಕ್ ಹಿಂಗಿಡದ ಪ್ಯಾಕಿಂಗ್ ಮಾಡಿ ಮಾರೋದಕ್ಕೂ, ಮತ್ತು ಅವರು ಹಪ್ಪಳ ರೆಡಿ ಮಾಡಿರೋದು ನಮ್ಮ ಸಂಸ್ಥೆಯಿಂದ, ಅದಕ್ಕೊಂದು ಬ್ರ್ಯಾಂಡ್ ಮಾಡಿ ಒಳ್ಳೆ ಪ್ಯಾಕಿಂಗ್, ಅದನ್ನ ನೋಡಿದ ಕೂಡಲೇನ ತಗೋಬೇಕು ಅನಿಸ್ಬೇಕು ಹಂಗ ಡಿಸೈನ್ ಮಾಡಿ ಪ್ಯಾಕಿಂಗ್ ಮಾಡಿದ್ರ, ಈ ಮನೆಯಾಗ ಮಾಡಿದ ಪ್ಯಾಕಿಂಗ್ ನಿಮಗೆ 10 ರೂಪಾಯಿಗೆ ಹೋಗ್ಬೋದು, ನೀವು ಚೆನ್ನಾಗಿ ಮಾಡಿದ್ದು ಪ್ಯಾಕಿಂಗ್ ಅಲ್ಲಿ 100 ರೂಪಾಯಿಗೆ ಹೋಗ್ಬೋದು. ಇದು ಬಹಳ ಚಂದ ಯೋಜನೆ ಅದ, ಅದನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಈ ರೀತಿಯಾಗಿ ಮಾಡಿದ್ರ ಪ್ರತಿಯೊಂದು ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಬೆಳೆಯನ್ನ ಬೇರೆ ಬೇರೆ ರೂಪದಲ್ಲಿ ಅದನ್ನ ತಯಾರು ಮಾಡಿ ಮಾರ್ಕೆಟಿಂಗ್ ಮಾಡಿದಾಗ ಆಟೋಮೆಟಿಕ್ ಆಗಿ ರೈತರಿಗೆ ಅದು ಡಬಲ್ ಆಗಿ ಅದರ ಬೆಲೆ ಬರ್ತದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇದರಲ್ಲಿ ಇಟ್ಕೊಂಡ್ರು. ಆಮೇಲೆ ಒಬ್ಬ ರೈತ ಕೂಡಿ ಮಾಡಿದ್ರೆ, ಒಬ್ಬ ರೈತ ಎಷ್ಟು ಹೋರಾಟ ಮಾಡಿದ್ರು ಅವನಿಗೆ ಯಶಸ್ಸು ಸಿಗಂಗಿಲ್ಲ. ಇದು ಸಂಸ್ಥೆ ಮಾಡಿರೋದ್ರಿಂದ ಒಂದು 100,000 ಜನ 1,000 ಜನ ರೈತರು ಇದ್ರ ಜೊತೆಗೆ ಇರ್ತೀರಿ. ನೀವು ಎಲ್ಲರೂ ಕೂಡಿ ಮಾಡಿದಾಗ ಅದಕ್ಕೊಂದು ಯಶಸ್ಸು ಸಿಗ್ತದೆ. ಹಾಗಾಗಿ ಕೃಷಿ ಇಲಾಖೆ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲನೂ ಕೂಡ ಬಹಳಷ್ಟು ಒಳ್ಳೆ ಪ್ಲಾನ್ ಮಾಡಿ ಈ ರೈತ ಉತ್ಪಾದಕರ ಸಂಘಗಳನ್ನ ಕಂಪನಿಗಳನ್ನ ಇವತ್ತು ಹುಟ್ಟು ಹಾಕ್ತಾ ಇದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಡಿಎಂ ಐಹೊಳೆ ಮಾತನಾಡಿ, ರೈತರಿಗೆ ಎಸ್ಪಿಒಗಳು ವರದಾನವಾಗಲಿವೆ. ರೈತರು ಬಸವಣ್ಣ ರೈತರ ಉತ್ಪಾದಕ ಕಂಪನಿಗೆ ಸದಸ್ಯರಾಗಿ ತಾವು ಬೆಳೆದ ಬೆಳೆಗೆ ಹೆಚ್ಚಿನ ಆದಾಯ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದರು. ಈ ಕಂಪನಿ ನಿಮ್ಮದಿದೆ, ನಿಮ್ಮ ರೈತರ ಸಲುವಾಗಿ ಮಾಡಿದಂತ ಕಂಪನಿ. ಇದರ ಒಂದು ಉದ್ದೇಶ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸತೆ, ಅದ ರೈತರ ಒಂದು ಉದ್ದೇಶ, ರೈತರ ಒಂದು ಏಳಿಗೆ ಸಲುವಾಗಿ ಅವರ ಆರ್ಥಿಕ ಮಟ್ಟ ಸುಧಾರಣೆ ಆಗಲಿ ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡ, ಅವರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು, ಅವರ ಒಳ್ಳೆ ಅವರಿಗೆ ಬೀಜ ಗೊಬ್ಬರ ಸಿಗಬೇಕು ಅನ್ನೋಂತ ಒಂದು ದೂರದೃಷ್ಟಿ ಇಟ್ಕೊಂಡ ಈ ಒಂದು ಬಸವಣ್ಣ ರೈತ ಉತ್ಪಾದಕ ಕಂಪನಿಯನ್ನ ಇಲ್ಲಿ ಹುಟ್ಟು ಹಾಕಿದಾರು. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟ, ತಾವು ಬೆಳೆದಂತ ಬೆಳೆ ಇಲ್ಲಿ ಕೊಟ್ಟು ಯೋಗ್ಯ ಬೆಲೆಯನ್ನು ಪಡ್ಕೋಬೇಕು, ಮತ್ತು ಈ ಕಂಪನಿ ವತಿಯಿಂದ ತಾವು ಒಳ್ಳೆ ಬೀಜ ಮತ್ತು ಒಳ್ಳೆ ಗೊಬ್ಬರವನ್ನು ತಾವು ಪಡ್ಕೊಂಡ ತಮ್ಮ ಒಳ್ಳೆ ಬೆಳೆಯನ್ನು ಬೆಳಿಬೇಕು, ತಮ್ಮ ಆರ್ಥಿಕ ಮಟ್ಟವನ್ನ ಸುಧಾರಣೆ ಮಾಡಬೇಕು, ಈ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ಸಂಸ್ಕಾರ ಕೊಟ್ಟರೆ ಅವ್ರನ್ನು ಕೂಡ ಬೆಳೆಸಿ ತಾವು ಉತ್ತಮವಾಗಿ ಬೆಳಿಬೇಕು ಅನ್ನುವಂತ ಒಂದು ನನ್ನ ಆಸೆ. ನಿರ್ಸೋಸಿ ದುರ್ದಿಂಡೇಶ್ವರ ಮಠದ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಹಾಗೂ ಕ್ಯಾರ್ಗುಡ್ಡದ ಅಭಿನವ ಮಂಜುನಾಥ ಶ್ರೀಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸಮಾರಂಭದಲ್ಲಿ ಸಚಿವರಾದ ಉಮೇಶ್ ಕತ್ತಿ, ನಿಪ್ಪಾಣಿ ನಗರಸಭಾ ಅಧ್ಯಕ್ಷ ಜಯವಂತ್ ಪಾಟ್ಲೆ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಶಿವನ್ಗೌಡ ಪಾಟೀಲ್, ಚುಕ್ಕೋಡಿ ಉಪ ಕೃಷಿ ನಿರ್ದೇಶಕ ಎಲ್ಐ ರೋಡ್ಗಿ, ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ಜನ್ಮಟ್ಟಿ, ಅಪ್ಪಾಸಾಹೇಬ್ ಚೌಗಲಾ, ದಾನಪ್ಪ ಕೊಟ್ಟಬಾಗಿ, ರುದ್ರಪ್ಪ ಸಂಗಪ್ಪಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.